ಬೆಳಗಿನ ಉಪಹಾರಕ್ಕೆ ನಾವು ಹೆಚ್ಚಾಗಿ ವಿಧ ವಿಧವಾದ ದೋಸೆಯನ್ನು ಖಾರವಾದ ಚಟ್ನಿಯೊಂದಿಗೆ ಸವಿಯುತ್ತೇವೆ. ಈ ವಿಡಿಯೋದಲ್ಲಿ ತುಂಬಾನೇ ಸಾಫ್ಟ್ ಮತ್ತು ರುಚಿಕರವಾಗಿರುವ ಸಿಹಿ ದೋಸೆಯನ್ನು ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ಇದು ಕೊಂಕಣಿ ಶೈಲಿಯ ದೋಸೆ ಮತ್ತು ಇದನ್ನು ಕೊಂಕಣಿಯಲ್ಲಿ ಸುರ್ನಳ್ಳಿ ಅಂತ ಕರೀತಾರೆ. ಇದಕ್ಕೆ ಚಟ್ನಿ ಎಲ್ಲ ಏನೂ ಬೇಕಾಗಿಲ್ಲ. ಇದರ ಮೇಲೆ ಬೇಕಾದಷ್ಟು ತುಪ್ಪವನ್ನು ಹಾಕಿ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ. ಇದರ ರೆಸಿಪಿಯನ್ನು ನಾವೀಗ ನೋಡೋಣ. ದೋಸೆ ಹಿಟ್ಟನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕಿ ಇದಕ್ಕೆ 1/4 ರಿಂದ 1/2 ಟೀಸ್ಪೂನ್ನಷ್ಟು ಮೆಂತ್ಯ ಬೀಜಗಳನ್ನು ಹಾಕಬೇಕು. ಇದಕ್ಕೆ 2-3 ಸಲ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು. ಈ ಅಕ್ಕಿಯಲ್ಲಿ ಕಸ ಧೂಳು ಏನಾದರೂ ಇದ್ರೆ ಇದನ್ನು 2-3 ಸಲ ನೀರನ್ನು ಹಾಕೊಂಡು ಸ್ವಚ್ಛ ಮಾಡಿಕೊಳ್ಳಿ. ಸ್ವಚ್ಛ ಮಾಡಿಕೊಂಡ ಬಳಿಕ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು 2-3 ತಾಸಾದರೂ ನೆನೆಲಿಕ್ಕೆ ಬಿಡಿ. ಇದನ್ನು ಮುಚ್ಚಳದಿಂದ ಮುಚ್ಚಿ ಸದ್ಯಕ್ಕೆ ನಾನು ಇದನ್ನು ಬದಿಗಿಡ್ತೇನೆ. 3 ತಾಸಿನ ಬಳಿಕ ನಾವು ನೆನೆಸಿಟ್ಟ ಅಕ್ಕಿ ತುಂಬಾ ಮೃದುವಾಗಿ ಬಿಡ್ತದೆ. ನಮ್ಗೀಗ ರುಬ್ಲಿಕ್ಕೆ ತುಂಬಾ ಸುಲಭವಾಗ್ತದೆ. ಈ ನೀರನ್ನು ನಾವೀಗ ಬಸಿದುಕೊಳ್ಬೇಕು. ನೀರನ್ನು ಬಸಿದುಕೊಂಡ ಬಳಿಕ ಹಿಟ್ಟನ್ನು ತಯಾರಿಸಲಿಕ್ಕೆ ರೆಡಿಯಾಗಿದೆ. ಈ ದೋಸೆ ಹಿಟ್ಟನ್ನು ಮಾಡಲಿಕ್ಕೆ ನಮಗೆ ಇನ್ನೂ ಕೆಲವೊಂದು ಸಾಮಗ್ರಿಗಳು ಬೇಕು. ಅದ್ಯಾವುದಂತ ಈಗ ನೋಡೋಣ. ಮೊದಲಿಗೆ ನಾನು ಇಷ್ಟು ಗಾತ್ರದ ಸೌತೆಕಾಯಿಯನ್ನು ತೆಗೆದುಕೊಂಡು ಇದರ ಸಿಪ್ಪೆಯನ್ನು ತೆಗೆದು ಗ್ರೇಟ್ ಮಾಡಿಕೊಂಡಿಟ್ಟಿದ್ದೇನೆ. ಈ ಸೌತೆಕಾಯಿ ಬದಲಿಗೆ ಬೂದು ಕುಂಬಳಕಾಯಿ ಅಥವಾ ಮಂಗಳೂರು ಮೆಡ್ರಾಸ್ ಸೌತೆಕಾಯಿ ಅಂತ ಹೇಳ್ತಾರಲ್ವಾ, ಅದನ್ನು ಸಹ ಉಪಯೋಗಿಸಬಹುದು. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಉಪಯೋಗಿಸಿ. ನಾನಿಲ್ಲಿ 1 ಬೌಲ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಬೆಲ್ಲದ ಬದಲಿಗೆ ನೀವು ಸಕ್ಕರೆಯನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ನಾನಿಲ್ಲಿ 1 ತೆಂಗಿನಕಾಯಿಯ 1 ಹೋಳನ್ನು ಈ ರೀತಿ ತುರಿದಿಟ್ಟುಕೊಂಡಿದ್ದೇನೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಜಾಸ್ತಿ ಹಾಕಿದ್ರೆ ಮಾತ್ರ ದೋಸೆ ಸಾಫ್ಟ್ ಆಗಿ ಬರ್ತದೆ. ಈಗ ನಾವಿದನ್ನು ರುಬ್ಬಿಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಟ ದೋಸೆ ಅಕ್ಕಿಯನ್ನು ಹಾಕ್ಕೊಳ್ತೇನೆ. ನಾನು ಆರಿಸಿಕೊಂಡ ಬೆಲ್ಲ ತುಂಬಾ ಸಾಫ್ಟ್ ಆಗಿದೆ, ಹಾಗಾಗಿ ನಾನು ಜಾಸ್ತಿ ತುರಿಲಿಕ್ಕೆ ಹೋಗಿಲ್ಲ. ನೀವು ಗಟ್ಟಿ ಬೆಲ್ಲ ಉಪಯೋಗಿಸುವುದಾದ್ರೆ ಅದನ್ನು ತುರಿದುಕೊಂಡು ಹಾಕಿ. ಈಗ 1 ಕಪ್ನಷ್ಟು ತುರಿದುಕೊಂಡ ಸೌತೆಕಾಯಿ ಅಥವಾ ಬೂದು ಕುಂಬಳಕಾಯಿಯನ್ನು ಹಾಕೊಳ್ಳಿ. ಇದನ್ನು ರುಬ್ಬಿಕೊಳ್ಳುವಾಗ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಸಪೋಸ್ ನೀವು ರುಬ್ಬಿಕೊಳ್ಳುವಾಗ ಸ್ವಲ್ಪ ಕಷ್ಟವಾಗ್ತದೆ ಅಂತ ಇದ್ರೆ ನೀರಿನ ಬದಲಿಗೆ ಹುಳಿಯಾದ ಮಜ್ಜಿಗೆ ಇದ್ರೆ ಹಾಕಿ. ನೀರನ್ನು ಹಾಕಿದ್ರೂ ಏನು ತೊಂದರೆ ಇಲ್ಲ, ಆದ್ರೆ ಹುಳಿಯಾದ ಮಜ್ಜಿಗೆ ಇದು ಹುದುಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಇದನ್ನು ರುಬ್ಬಿಕೊಳ್ಳುವಾಗ ನಾನು 1 ಚೂರು ಸಹ ನೀರನ್ನು ಹಾಕ್ಲಿಲ್ಲ. ಆದ್ರೂ ಸಹ ಇದರ ಸ್ಥಿರತೆ ನೋಡಿ, ನೀರು ಹಾಕಿ ರುಬ್ಬಿಕೊಂಡ ಹಾಗೆ ಇದೆ. ಸೌತೆಕಾಯಿ ಮತ್ತು ಬೆಲ್ಲ ಎರಡೂ ಚೆನ್ನಾಗಿ ನೀರನ್ನು ಬಿಡ್ತದೆ. ನಾನೀಗ ಕಾಯಿ ತುರಿಯನ್ನು ಹಾಕೊಂಡು ರುಬ್ಬಿಕೊಳ್ತೇನೆ. ನೀವು ವೆಟ್ ಗ್ರೈಂಡರ್ ನಲ್ಲಿ ಅಥವಾ ದೊಡ್ಡದಾದ ಮಿಕ್ಸಿ ಜಾರ್ ನಲ್ಲಿ ರುಬ್ಬೋದಾದ್ರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಳಿ. ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕಬೇಕು. ನಾನು ಈಗ ಸಹ ನೀರನ್ನು ಹಾಕಿಕೊಂಡಿಲ್ಲ ರುಬ್ಬಿಕೊಳ್ಳುವಾಗ, ಬೇಕಾದ್ರೆ ಚೆಕ್ ಮಾಡಿಕೊಂಡು ಆಮೇಲೆ ಹಾಕ್ಬೋದು. ಇದನ್ನು ರುಬ್ಬಿಕೊಂಡ ಬಳಿಕ ಇದರ ಸ್ಥಿರತೆಯನ್ನು ತೋರಿಸ್ತೇನೆ ನೋಡಿ. ಇದು ಈ ರೀತಿ ಸ್ವಲ್ಪ ದಪ್ಪವಾಗಿ ಇರಬೇಕು, ಆದ್ರೆ ಇದು ಈಸಿಯಾಗಿ ಬೀಳುವಂತ ಸಹ ಇರಬೇಕು. ಇದಕ್ಕೆ ನೀರನ್ನು ಹಾಕದೆ ರುಬ್ಬಿಕೊಂಡ್ರೂ ಸಹ ಇದರ ಕನ್ಸಿಸ್ಟೆನ್ಸಿ ಸರಿಯಾಗಿಯೇ ಇದೆ. ಹಿಟ್ಟನ್ನು ರುಬ್ಬಿಕೊಂಡ ಬಳಿಕ 1 ಬೌಲ್ಗೆ ಇದನ್ನು ವರ್ಗಾಯಿಸಿಕೊಳ್ಳಿ. ನಾನು ಈ ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಪುನಃ ಇದರ ಮೇಲೆನೆ ಹಾಕ್ತೇನೆ. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು 10 ರಿಂದ 12 ಗಂಟೆನಾದ್ರೂ ಹುದುಗ್ಲಿಕ್ಕೆ ಇಡಬೇಕು. ಮರುದಿನ ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡಿ ನೋಡ್ತೇನೆ. ಇದು ಸಾಧಾರಣ ಮಟ್ಟಿಗೆ ಹುಳಿಯಾಗಿದೆ. ಮೊದಲಿಗೆ 1 ಸೌಟು ತೆಗೆದುಕೊಂಡು ನಾವು ಬೆರೆಸಿಕೊಂಡು ನೋಡೋಣ. ಇದರ ಸ್ಥಿರತೆಯನ್ನು ನೋಡಿಕೊಂಡು ಬೇಕಾದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ನೀವು ಶೀತ ಪ್ರದೇಶದಲ್ಲಿ ವಾಸವಿದ್ರೆ ಮತ್ತು ಇದು ಜಾಸ್ತಿ ಹುಳಿ ಬಂದಿಲ್ಲ ಅಂತ ಅನಿಸಿದ್ರೆ 1/4 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಇದಕ್ಕೆ ಹಾಕಬಹುದು. ಅಡುಗೆ ಸೋಡಾವನ್ನು ಹಾಕಿದ ಮೇಲೆ ನಾನು ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ತೇನೆ. ಇದರ ಸ್ಥಿರತೆಯನ್ನು ನೋಡಿದಾಗ ಇದಕ್ಕೆ ನೀರನ್ನು ಹಾಕೋದು ಬೇಡ ಅಂತ ಅನಿಸ್ತಿದೆ. ಇದರ ಕನ್ಸಿಸ್ಟೆನ್ಸಿ ಇಷ್ಟೇ ಇದ್ರೆ ತುಂಬಾ ಮೃದುವಾದ ದೋಸೆ ಬರ್ತದೆ. ಹಿಟ್ಟು ಸ್ವಲ್ಪ ಜಾಸ್ತಿ ದಪ್ಪವಿದ್ರೆ ದೋಸೆ ಒಳಗಡೆ ಬೇಯೋದಿಲ್ಲ.
ನಾವು ಈ ದೋಸೆಯನ್ನು ಬೇರೆ ದೋಸೆಗಳ ಹಾಗೆ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ, ಇದನ್ನು ಜಸ್ಟ್ ಪೋರ್ ಮಾಡೋದಷ್ಟೇ. ಹಾಗಾಗಿ ಹಿಟ್ಟನ್ನು ಇದೇ ಹದಕ್ಕೆ ಇಟ್ಬಿಡಿ. ನಾವೀಗ ದೋಸೆಯನ್ನು ಕಾಯಿಸೋಣ. ಮೊದಲಿಗೆ ಬಿಸಿಯಾದ ಕಾವಲಿಗೆ ಎಣ್ಣೆಯನ್ನು ಸವರ್ಕೊಳ್ತೇನೆ. ಇದಕ್ಕೆ ನೀವು ತುಪ್ಪವನ್ನು ಸಹ ಸವರ್ಬೋದು. ಒಂದು ಸೌಟಿನ ತುಂಬ ಹಿಟ್ಟನ್ನು ತೆಗೆದು ಈ ರೀತಿ ಮೇಲ್ಗಡೆಯಿಂದ ಹಾಕಿ, ಇದನ್ನು ನೀವು ಬಿಡಿಸ್ಲಿಕ್ಕೆ ಹೋಗಬಾರ್ದು, ಮೀಡಿಯಂ ಫ್ಲೇಮ್ನಲ್ಲಿ ಇದೇ ರೀತಿ ಕಾಯಿಸಬೇಕು. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು 1 ನಿಮಿಷ ದೋಸೆಯನ್ನು ಕಾಯಿಸಿ. 1 ನಿಮಿಷದ ನಂತರ ದೋಸೆ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ಇನ್ನೇನು ದೋಸೆಯನ್ನು ತೆಗೆಯುತ್ತೇವೆ ಅನ್ನುವಷ್ಟರಲ್ಲಿ ತುಪ್ಪವನ್ನು ಈ ರೀತಿ ಎಲ್ಲ ಕಡೆ ಸವರ್ಕೊಳ್ಳಿ. ನೀವು ಈವಾಗ ಸವರ್ಲಿಲ್ಲ ಅಂದರೆ ತಿನ್ನುವಾಗಲೂ ಸಹ ಇದರ ಮೇಲೆ ತುಪ್ಪವನ್ನು ಹಾಕ್ಕೊಂಡು ಸೇವಿಸ್ಬೋದು. ಈ ದೋಸೆಯನ್ನು ಮಗಚಿಕೊಂಡು ಬೇಯಿಸ್ಲಿಕ್ಕೆ ಇಲ್ಲ. ಈ ದೋಸೆಯನ್ನು ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತೇನೆ. ನೀವು ರುಬ್ಬಿಕೊಳ್ಳುವಾಗ ಯಾವ ತರಹದ ಸೌತೆಕಾಯಿಯನ್ನು ಬಳಸಿದ್ದೀರೋ ಆ ಫ್ಲೇವರ್ ಈ ದೋಸೆಗೆ ಬರ್ತದೆ. ಇದೇ ರೀತಿ ಉಳಿದ ದೋಸೆಯನ್ನು ಕಾಯಿಸಿಕೊಂಡು ಬೇಕಾದಷ್ಟು ತುಪ್ಪವನ್ನು ಸವರ್ಕೊಳ್ಳಿ. ನೀವು ಈ ದೋಸೆಯನ್ನು ಸರ್ವ್ ಮಾಡುವಾಗ ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಸಹ ಹಾಕ್ಬೋದು. ನಿಮಗೆ ಈ ಸಿಹಿ ದೋಸೆಯ ರೆಸಿಪಿ ಇಷ್ಟವಾಗಿದೆ ಅಂತ ಭಾವಿಸುತ್ತೇವೆ. ಯಾವುದೇ ಹೊಸ ರೆಸಿಪಿಯ ಮಾಹಿತಿ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗಬಹುದು. ಅದರ ಲಿಂಕ್ ಅನ್ನು ಕೆಳಗೆ ಹಾಕಿರ್ತೇವೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಿಮಗೆಲ್ಲರಿಗೂ ಶುಭ ದಿನ.